ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನಿಲ್ಲಿ ಮನೆಯಲ್ಲೇ ಈಸಿಯಾಗಿ ಕುಷ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ತುಂಬ ಕ್ವಿಕ್ಕಾಗಿ ನಾವು ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಕುಷ್ಕ ಮಾಡ್ಕೊಳ್ಳೋಕ್ಕೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತ ಇದ್ದೀನಿ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಇದಕ್ಕೆ ಮಸಾಲ ಐಟಮ್ಸ್ ಹಾಕೊತಿದ್ದೀನಿ. ಇದರಲ್ಲಿ ನಾನು ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಸೋಂಪು, ಈ ರೀತಿ ಮಸಾಲ ಐಟಮ್ ಏನಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ ನಂತರ ನಾನಿಲ್ಲಿ 4-5 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕೋತಾ ಇದ್ದೀನಿ. ಆನಂತರ ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಆ ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡ್ಬೋದು ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ನಂತರ ಕ್ಲೀನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 1/2 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೆ, ಅದು ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕೋಬೇಕು. ತುಂಬ ಈಸಿ. ಒಂದು ವಿತಿನ್ 10-15 ಮಿನಿಟ್ಸಲ್ಲಿ ನಾವು ಇದು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಹಾಗೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈ ಥರ ಪಲಾವು, ಕುಷ್ಕ, ಟೊಮೊಟೊ ಬಾತ್ ಇದೆಲ್ಲದಕ್ಕೂ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೊತ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ನಾನಿಲ್ಲಿ ಹಾಕೊತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಇನ್ನೊಂದ್ಸತಿ ಫ್ರೈ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ಕಪ್ಪಷ್ಟು ರೈಸ್ನ ತೊಳೆದು ಇಟ್ಕೊಂಡಿದ್ದೆ. ತೊಳೆದು 1-15 ಮಿನಿಟ್ಸ್ನ ಹಾಗೆ ನೆನೆಸಿಟ್ಟಿದ್ದೆ. ರೈಸ್ ಕೂಡ ಹಾಕೋತಾ ಇದ್ದೀನಿ. ರೈಸ್ ಹಾಕೊಂಡ ನಂತರ ಮತ್ತೆ ನಾನು ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 1 ಕಪ್ ರೈಸಿಗೆ ಇಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದ ನಂತರ ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. 1 ಕಪ್ ರೈಸಿಗೆ 2 ಕಪ್ ನೀರು ಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ 2 ಕಪ್ ನೀರು ಹಾಕೊತಿದ್ದೀನಿ. ನೀರು ಹಾಕೊಂಡ ನಂತರ ಮತ್ತೆ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ರೈಸ್ ಎಲ್ಲ ಚೆನ್ನಾಗಿ ಬೇಯಬೇಕು, ಒಳ್ಳೆ ಕುದಿ ಬರಬೇಕು. ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಚೆನ್ನಾಗಿ ರೈಸ್ ಕುದಿಯೋಕ್ಕೆ ಬಿಡ್ತೀನಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಇದನ್ನು ಒಂದು ತಪ್ಪಲೆಯಲ್ಲಿ ಮಾಡ್ತಾ ಇದ್ದೀನಿ ರೈಸು. ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಕುದೀತಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ಈ ರೀತಿ ಮಧ್ಯ ಮಧ್ಯದಲ್ಲಿ ನಾವು ಸ್ವಲ್ಪ ಅಲ್ಲಾಡಿಸ್ಕೋಬೇಕಾಗುತ್ತೆ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ ರೈಸ್. ಹಾಗಾಗಿ ನೋಡ್ಬೋದು ಆಗಿದೆ ಇದು. ಇದೆಲ್ಲ ಆದ ತಕ್ಷಣ ಕ್ಲೀನಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಸ್ಟೌ ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡ್ಕೊಂಡ ನಂತರ ಮತ್ತೆ ಇದನ್ನು ಒಂದು ಲಿಟಲ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೈಸ್ ದಮ್ಮಕ್ಕೆ ಬಿಡಬೇಕಾಗುತ್ತೆ. ರೈಸ್ ಚೆನ್ನಾಗಿ ದಮ್ಮಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಆನಂತರ ಇಲ್ಲಿ ದಮ್ಮಿದೆ ಚೆನ್ನಾಗಿ ರೈಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು.
ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾವು ಮನೇಲಿ ಕುಷ್ಕ ಹೇಗೆ ಮಾಡ್ಕೊಳ್ಳೋಣ ಅನ್ನೋದನ್ನ ನೀವು ಇವತ್ತಿನ ವೀಡಿಯೋದಲ್ಲಿ ನೋಡಿದ್ದೀರಾ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದೆ ಯಾವ ರೀತಿ ವೀಡಿಯೋ ಬೇಕನ್ನೋದು ಕೂಡ ತಿಳಿಸಿ. ಮುಂದೆ ನಾನು ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ.